ನಮಸ್ಕಾರ. ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ ನಿಮ್ಮೆಲ್ಲರ ಪ್ರೀತಿಯಿಂದ ಬಹಳ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಆದರೆ ನನಗೊಂದು ಬೇಜಾರಿನ ಸಂಗತಿ ಏನಂದರೆ, ಬಹಳಷ್ಟು ಜನ ಬೇರೆ ಬೇರೆ ಊರುಗಳಿಂದ, ಸರ್ ನಮ್ಮೂರಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ ಮಾಡಿ, ನಮ್ಮೂರಲ್ಲಿ ಮಾಡಿ ಅಂತೇಳಿ ಮೈಸೂರು, ಬೆಳಗಾವಿ, ಮಂಡ್ಯ, ಮಂಗಳೂರು, ಉಡುಪಿ, ಮಣಿಪಾಲ್, ಶಿವಮೊಗ್ಗ, ದಾವಣಗೆರೆ, ಗುಲ್ಬರ್ಗ, ಬಿಜಾಪುರ್, ಕಲಬುರಗಿ, ಹೀಗೆ ಬೇರೆ ಬೇರೆ ಊರುಗಳಿಂದ, ನನಗೆಲ್ಲ ಊರಿನ ಹೆಸರು ಹೇಳೋಕ್ಕಾಗ್ತಿಲ್ಲ ಈಗ, ಹುಬ್ಳಿ, ಧಾರವಾಡ, ಗದಗ, ಕೊಪ್ಪಲ್, ಹೀಗೆ ಪ್ರತಿಯೊಂದು ಜಿಲ್ಲೆ ಕೇಂದ್ರಗಳಿಂದ ನಾವು ನಮ್ಮೂರಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ ಮಾಡಿ ಅಂತೇಳಿ ನೀವೇ ನೋಡಿರ್ಬೋದು, ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋಗಳಲ್ಲಿ ಕಮೆಂಟ್ಸಲ್ಲಿ ಹಾಕಿದ್ದಾರೆ. ಆದರೆ ನನಗೀಗ ಎಲ್ಲ ಕಡೆ ಮಾಡೋದಕ್ಕೆ ಆರ್ಗನೈಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಮಗೆ ಎಲ್ಲ ಕಡೆ ಆರ್ಗನೈಸ್ ಮಾಡಬೇಕು ಅಂದರೆ ನಮ್ಮ ಟೀಮ್ ಬೇಕಾಗತ್ತೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರೋ ವಿಷಯ, ನಮಗೆ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ನ ಆರ್ಗನೈಸ್ ಮಾಡೋದಕ್ಕೆ ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ಸ್ ಬೇಕಾಗಿದ್ದಾರೆ. ನೀವು ಒಂದು ವೇಳೆ ಯಾವುದೇ ಊರಲ್ಲಿದ್ದರೂ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ, ಯಾವುದೇ ಊರಲ್ಲಿದ್ದರೂ, ಆ ಊರಲ್ಲಿ ಅಂದರೆ ಒಂದು ಡಿಸ್ಟ್ರಿಕ್ಟ್ ಸೆಂಟರೋ ತಾಲೂಕ್ ಸೆಂಟರಲ್ಲೋ ನಿಮಗೆ ಅನಿಸಿದರೆ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪಿನ ಅವಶ್ಯಕತೆ ಅಲ್ಲಿ ಇದೆ ಅಂತ ಅನಿಸಿದರೆ ನೀವು ನಮ್ಮ ಜೊತೆ ಕೈ ಜೋಡಿಸಿ. ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಇವತ್ತು ಫಿನಾನ್ಷಿಯಲ್ ಫ್ರೀಡಮ್ನ ಅವಶ್ಯಕತೆ ಇದೆ. ದುಡ್ಡನ್ನು, ಹಣಕಾಸು ನಿರ್ವಹಣೆ ಮಾಡೋದನ್ನ ಕಲಿಸಬೇಕಾಗಿದೆ. ಸೊ ಹಾಗಾಗಿ ನೀವು ನಮ್ಮ ಜೊತೆ ಕೈ ಜೋಡಿಸಿದರೆ ಪ್ರತಿಯೊಂದು ಊರಲ್ಲೂ, ಕರ್ನಾಟಕದ ಪ್ರತಿಯೊಂದು ತಾಲೂಕ್ ಸೆಂಟ್ರಲ್ಲೂ ಕೂಡ ನಾವು ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ನ ಆರ್ಗನೈಸ್ ಮಾಡ್ಬೋದು. ಹೀಗೆ ನನ್ನೂರು ತೀರ್ಥಹಳ್ಳಿಯಲ್ಲೂ ಕೂಡ ಡಿಸೆಂಬರ್ 26ಕ್ಕೆ ನಾವು ಆರ್ಗನೈಸ್ ಮಾಡೋಕ್ಕೆ ಕಾರಣವೇ ಅಲ್ಲಿಂದ ಭಾಳಷ್ಟು ಜನ ಬಂದುಬಿಟ್ಟು ನಮ್ಮ ತೀರ್ಥಹಳ್ಳಿಯಲ್ಲಿ ವರ್ಕ್ಶಾಪ್ ಮಾಡಿ ಅಂತ ಕೇಳಿದ್ದಕ್ಕೆ ಅವರ ಸಪೋರ್ಟ್ ತಗೊಂಡು ನಾವೀಗ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ಸ್ ಆದರೆ ನಿಮಗೇನಪ್ಪ ಲಾಭ ಅಂತ. ಸೊ ನಾವೀಗ ವರ್ಕ್ಶಾಪ್ನ ಆರ್ಗನೈಸ್ ಮಾಡ್ತಾ ಇರೋದು ಬೆಂಗಳೂರಲ್ಲಾಗಲಿ ಎಲ್ಲೇ ಆದರೂ ಕೂಡ ನಾವೇನು ಭಾಳ ಲಾಭ ಮಾಡೋಕ್ಕೋಸ್ಕರ ಮಾಡ್ತಾ ಇಲ್ಲ. ಇದನ್ನು ನಿಮಗೆ ಅದು ಪ್ರತಿಯೊಂದು ವರ್ಕ್ಶಾಪ್ನು ಆರ್ಗನೈಸ್ ಮಾಡ್ತಾ ಇರೋದು ನಾವು ಜನರಿಗೆ ತಲುಪಬೇಕು ಅಂತ ಹೇಳಿಬಿಟ್ರೆ, ಅದರಿಂದ ಲಾಭ ಮಾಡಬೇಕು ಅಂತ ಅಲ್ಲ. ಆದರೆ ಅದರಿಂದ ತಕ್ಕ ಮಟ್ಟಿಗೆ ನಮಗಾಗುವ ಖರ್ಚನ್ನು ಕೂಡ ನಾವು ಅದರಿಂದ ರಿಕವರಿ ಮಾಡ್ಕೋತಾ ಇದ್ದೀವಿ. ಪಾಪ ಜನರು ಪ್ರತಿಯೊಬ್ಬರೂ ಕೂಡ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ನ ಅಟೆಂಡ್ ಮಾಡೋರು ಅವ್ರ ಉತ್ಸಾಹದಿಂದ ಏನು ಫೀಸ್ನ ಚಾರ್ಜ್ ಮಾಡ್ತಿದ್ದೀವಿ, ಬಹಳ ರೀಸನಬಲ್ ಫೀಸ್ನ ಅವ್ರು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ಸ್ನ ಕೆಲಸ ಏನಪ್ಪ ಅಂದರೆ, ಪ್ರತಿಯೊಂದು ಊರಲ್ಲೂ ಅವ್ರು ಯಾವ ಊರು ಇರ್ತಲೇ ಅಲ್ಲಿ ವರ್ಕ್ಶಾಪ್ನ ಆರ್ಗನೈಸ್ ಮಾಡೋಕ್ಕೆ ನಮಗೆ ಸಪೋರ್ಟ್ ಮಾಡ್ತಾರೆ, ಜನರಿಗೆ ಇದನ್ನು ಪ್ರಮೋಟ್ ಮಾಡ್ತಾರೆ, ಜನರು ಬರುವ ಹಾಗೆ ಮಾಡ್ತಾರೆ, ಮತ್ತು ಆ ವರ್ಕ್ಶಾಪ್ನ ಎಂಟೈರ್ ಫಿನಾನ್ಷಿಯಲ್ಸ್ನ ಅವರೇ ಮ್ಯಾನೇಜ್ ಮಾಡ್ತಾರೆ. ನಮಗೇನೋ ಬಹಳ ಲಾಭ ಬೇಕು ಅಂತ ಹೇಳಿಲ್ಲ. ಸೊ ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ಸ್ ಯಾರು ಬರ್ತಾರೆ ಅವರ ಸಪೋರ್ಟ್ ತೊಗೊಂಡು ನಾವು ಅವ್ರ ಹತ್ರನೇ ಈ ವರ್ಕ್ಶಾಪ್ನ ಆರ್ಗನೈಸ್ ಮಾಡ್ತೀವಿ. ಅವರು ನಮ್ಮ ಎಕ್ಸ್ಪೆನ್ಸಸ್ನ ಕೊಟ್ಟರೆ ಸಾಕು, ನಮಗೇನು ಲಾಭ ಕೊಡಬೇಕಾಗಿದ್ದಿಲ್ಲ. ಸೊ ಹಾಗಾಗಿ ನೀವು ಕೂಡ ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ ಆಗಿ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ನಾವು ಫಿನಾನ್ಷಿಯಲ್ ಫ್ರೀಡಮ್ನ ಕೊಡಿಸೋದಕ್ಕೆ ನಾವೇನು ಮಾಡ್ತಿದ್ದೀವಿ ಈ ಪ್ರಯತ್ನ, ಇದು ದೊಡ್ಡದಾಗಿ ಬೆಳೆಯುತ್ತೆ. ಪ್ರತಿಯೊಬ್ಬರಿಗೂ ಕೊಡಿಸೋದರಲ್ಲಿ ನಾವು ಯಶಸ್ವಿ ಆಗ್ತೀವಿ ಅನ್ನೋ ನಂಬಿಕೆ ನನ್ನಲ್ಲಿದೆ. ಮತ್ತು ಈ ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ ಆಗೋರಿಗೆ ಬರೀ ವರ್ಕ್ಶಾಪ್ ಮಾತ್ರ ಅಲ್ಲ, ಅಂದರೆ ಈಗ ಸಾಮಾನ್ಯವಾಗಿ ನಾವು ಎಲ್ಲ ಊರಲ್ಲೂ ಎಲ್ಲ ಟೈಮು ಮಾಡೋಕ್ಕಾಗಲ್ಲ. ನೀವೀಗ ಫಾರ್ ಎಕ್ಸಾಂಪಲ್ ಕೊಪ್ಪಳದಲ್ಲಿದ್ದೀರಿ ಅಥವಾ ಬೆಳಗಾಮಲ್ಲಿದ್ದೀರಿ, ನಿಮಗೆ ನಿಮ್ಮೂರಲ್ಲಿ ವರ್ಕ್ಶಾಪ್ನ ಆರ್ಗನೈಸ್ ಮಾಡ್ತೀವಿ, ಆದರೆ ಅದು ಇನ್ನೊಂದು 2 ತಿಂಗಳಿದೆ, ಈಗನೇ ಯಾರೋ ಅಟೆಂಡ್ ಮಾಡಬೇಕು ಅಂತಿದ್ರೆ ನೀವು ಬೆಂಗಳೂರಿಗೆ ಕೂಡ ಕಳಿಸ್ಬೋದು. ಹಾಗೆ ನೀವು ಮಾಡಿದರೂ ಕೂಡ ನಿಮಗೆ ಏನು ಕಾಂಪನ್ಸೇಷನ್ ಕೊಡಬೇಕು ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ನೀವು ನಮ್ಮ ಜೊತೆ ವರ್ಕ್ ಮಾಡಿ, ನಮ್ಮ ಜೊತೆ ಕೈ ಜೋಡಿಸ್ಬಿಟ್ಟು ಜನರಿಗೆ ಒಳ್ಳೆ ಜೀವನ ನಡೆಸೋದಕ್ಕೆ ಸಪೋರ್ಟ್ ಮಾಡಿ. ಯಾಕಂದರೆ ಫಿನಾನ್ಷಿಯಲ್ ಫ್ರೀಡಮ್ನ ಕೊಡಬೇಕು ಅಂತೇಳಿ ಅಥವಾ ಫಿನಾನ್ಷಿಯಲ್ ಹಣಕಾಸಿನ ನಿರ್ವಹಣೆನ ಜನರಿಗೆ ಕಲಿಸ್ಬೇಕು ಅಂತೇಳಿ IndianMoney.com 11 ವರ್ಷಗಳಿಂದ ಬಹಳಷ್ಟು ಪ್ರಯತ್ನ ಪಟ್ಟಿದೆ, ಬಹಳಷ್ಟು ಕೆಲಸಗಳನ್ನ ಮಾಡಿದೆ. ನಿಮ್ಗೆ ಗೊತ್ತಿರಬೇಕು, ನಾನು IndianMoney.comನ ಪರವಾಗಿ ಪ್ರತಿ ಸೋಮವಾರ ವಿಜಯವಾಣಿ ನ್ಯೂಸ್ ಪೇಪರಲ್ಲಿ ಮನಿ ಮಾತು ಅಂತ ಒಂದು ಕಾಲಮ್ ಬರಿತೀನಿ. ಅದ್ರ ಮೂಲಕ ಜನರಿಗೆ ಎಷ್ಟು ತಿಳಿಸೋಕ್ಕಾಗುತ್ತೋ ಅದನ್ನು ತಿಳಿಸ್ತಾ ಇದ್ದೀನಿ. ಸುಮಾರು 2.5 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಸುಮಾರು 2.5 ವರ್ಷ ವಿಜಯ ಕರ್ನಾಟಕ ನ್ಯೂಸ್ ಪೇಪರಲ್ಲಿ ಮನಿ ಗೈಡ್ ಎಂಬ ಒಂದು ಕಾಲಮ್ ಬರಿತಾ ಇದ್ದೆ. ಅದಾದ ಮೇಲೆ ನಾನು ನಿಮ್ಗೆ ಗೊತ್ತಿರಬೇಕು, ಸುಮಾರು 2 ವರ್ಷಗಳ ಕಾಲ News18 ಕನ್ನಡದಲ್ಲಿ ಮನಿ ಡಾಕ್ಟರ್ ಶೋ ಅಂತ ನಡೆಸ್ತಾ ಇದ್ದೆ. ಈಗ ಸಮಯದ ಕಾರಣದಿಂದ ಅಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಆದರೆ CNN IBN ನ್ಯೂಸ್18 ಇಂಗ್ಲೀಷ್ ಚಾನಲಲ್ಲಿ ಪ್ರತಿದಿನ ಬೆಳಿಗ್ಗೆ ಸೋಮವಾರದಿಂದ ಶುಕ್ರವಾರ ತನಕ ಮನಿ ಡಾಕ್ಟರ್ ಶೋ ಅಂತ 7:25 ಕ್ಕೆ ನಡೆಯುತ್ತೆ. ಪ್ರತಿದಿನ ಬೆಳಿಗ್ಗೆ ನಡೆಯುತ್ತೆ ಸೋಮವಾರದಿಂದ ಶುಕ್ರವಾರ ತನಕ. ಅದನ್ನ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲ, ನಮ್ಮ ವೆಬ್ಸೈಟ್ IndianMoney.com ವೆಬ್ಸೈಟ್ ಭಾರತದಲ್ಲೇ top 500 ವೆಬ್ಸೈಟ್ ಅಲ್ಲಿ ಒಂದು. ನಮ್ಮ ವೆಬ್ಸೈಟ್ ಗೆ ಪ್ರತಿದಿನ ಸುಮಾರು 6 ಲಕ್ಷ ಜನ ವಿಸಿಟ್ ಮಾಡ್ತಾರೆ. ಮತ್ತೆ IndianMoney.com ವೆಬ್ಸೈಟ್ 6 language ಗಳಲ್ಲಿದೆ, 6 ಭಾಷೆಯಲ್ಲಿ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ, ಇಂಗ್ಲಿಷ್, 6 ಭಾಷೆಗಳಲ್ಲಿದೆ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೀವೆಲ್ಲ ನೋಡ್ತೀರಿ ಪ್ರತಿದಿನ. ಯೂಟ್ಯೂಬ್ ಚಾನಲ್ 6 ಭಾಷೆಯಲ್ಲಿದೆ, ಕನ್ನಡ, ತಮಿಳ್, ತೆಲುಗು, ಇಂಗ್ಲೀಷ್, ಮಲಯಾಳಂ, ಹಿಂದಿ, ಮತ್ತು 6 ಲ್ಯಾಂಗ್ವೇಜಿಂದ ಒಟ್ಟು ಸೇರಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು 4,000 ವೀಡಿಯೋಗಳಿದ್ದಾವೆ. ಮತ್ತು ಪ್ರತಿದಿನ ಸುಮಾರು 20 ಲಕ್ಷ ಜನ ನಮ್ಮ ಯೂಟ್ಯೂಬ್ ವೀಡಿಯೋಸ್ನ ನೋಡ್ತಾರೆ. ಅದಲ್ಲದೆ ಫೇಸ್ಬುಕ್ ಇರ್ಬೋದು, ಬೇರೆ ಬೇರೆ ಕಡೆಯಿಂದ ನಮ್ಮ ಬುಕ್ಸನ್ನಿದ್ದಾರೆ. ನಮ್ಮ IndianMoney.comನಿಂದ ಸುಮಾರು ಬುಕ್ಸನ್ನು ಪಬ್ಲಿಷ್ ಮಾಡಿದ್ದೀವಿ. ಈಗ ಬಹಳಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ, ಅಂದರೆ ಜನರಿಗೆ ಹಣಕಾಸು ನಿರ್ವಹಣೆಯನ್ನು ಕಲಿಸಬೇಕು ಅಂತೇಳಿ ಭಾಳಷ್ಟು ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನ, ಸರ್ವಿಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಮಾಡಿದ್ರೂ ಕೂಡ ನಮ್ಮ ದೇಶದಲ್ಲಿ ಈ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಫಿನಾನ್ಷಿಯಲ್ ಫ್ರೀಡಮ್ ಸಿಗಬೇಕು ಅಂದರೆ ಬರೀ ಒಂದು IndianMoney.com ಪ್ರಯತ್ನ ಪಟ್ಟರೆ ಸಾಲದು. ಬಹಳಷ್ಟು ಜನರ ಸಪೋರ್ಟ್ ಇದಕ್ಕೆ ಅಗತ್ಯವಾಗಿ ಬೇಕಾಗಿದೆ. ಸೊ ಹಾಗಾಗಿ ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನೀವೇ ನೋಡಿ, ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಬಂದು, ಸ್ವತಂತ್ರ ಬಂದು ಬರೋಬ್ಬರಿ 72-73 ವರ್ಷ ಆಯಿತು. ಆದರೆ ಇವತ್ತಿಗೂ ಕೂಡ ನಾವು 100% ಲಿಟ್ರಸಿ ಅಚೀವ್ ಮಾಡೋಕ್ಕಾಗಿಲ್ಲ, ಅಕ್ಷರತೆ ಅಚೀವ್ ಮಾಡೋಕ್ಕಾಗಿಲ್ಲ. ನಿಮಗೆ ನಾವು ಬೇಸಿಕ್ ಸಾಕ್ಷರತೆನೇ ಅಚೀವ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಹಣಕಾಸು ಸಾಕ್ಷರತೆ ಅಚೀವ್ ಮಾಡೋಕ್ಕಾಗತ್ತಾ? ನೀವೇ ಹೇಳಿ, ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಹಣಕಾಸು ಸಾಕ್ಷರತೆ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಅದನ್ನು ಕೊಡಿಸ್ಬೇಕು ಅಂದರೆ ನಮಗೆ ಬಹಳಷ್ಟು ಜನ ಯುವಕರ ಸಪೋರ್ಟ್ ಬೇಕಾಗಿದೆ. ಸೊ ಹಾಗಾಗಿ ನನ್ನ ಜೊತೆ ಕೈ ಜೋಡಿಸಿ, IndianMoney.com ಜೊತೆ ಕೈ ಜೋಡಿಸಿ, ಪ್ರತಿಯೊಬ್ಬ ಭಾರತೀಯನನ್ನು ಫಿನಾನ್ಷಿಯಲ್ ಲಿಟ್ರೇಟ್ ಮಾಡೋಣ, ಹಣಕಾಸು ಸಾಕ್ಷರತೆ ಅವ್ರಿಗೆ ಕೊಡಿಸೋಣ, ಅವ್ರ ಜೀವನವನ್ನು ಚೆನ್ನಾಗಿಡೋಣ. ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕು ಅಂದರೆ ಪ್ರತಿಯೊಬ್ಬರು ಒಳ್ಳೆ ಜೀವನ ಮಾಡ್ತಾ ಇರಬೇಕು. ನನ್ನ ಉದ್ದೇಶ ಇಷ್ಟೇ ಕಣ್ರಿ. ನೋಡಿ, ನಾನು ನನ್ನ ಹತ್ರ ದುಡ್ಡಿದೆ ಅಂತ ನಾನು ಬಿರಿಯಾನಿ ತಿನ್ನುವಾಗ ನನ್ನ ಪಕ್ಕದಲ್ಲಿದ್ದವನು ಅನ್ನ ರಸಮಾರು ಊಟ ಮಾಡ್ತಾ ಇರಬೇಕು. ಅವನಿಗೆ ಊಟಕ್ಕೆ ಗತಿ ಇಲ್ಲ ಅಂದರೆ ನಾನು ಬಿರಿಯಾನಿ ತಿಂದಿದ್ದು ವಿಷ ಆಗಿಬಿಡತ್ತೆ. ಯಾವಾಗ ನಾವು ಊಟ ಮಾಡುವವರು ನಮಗೆ ಬಿರಿಯಾನಿ ತಿಂತಿದ್ದಾಗ ಅಕ್ಕಪಕ್ಕದಲ್ಲಿದ್ದವರಿಗೆ ಅಟ್ಲೀಸ್ಟ್ ಅನ್ನ ರಸಂ ಇದೆ ಅಂದರೆ ನಾವು ಊಟ ಮಾಡಿದ್ದು ನಮ್ಮ ತೃಪ್ತಿ ಸಿಗುತ್ತೆ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಹಾಗಾಗ್ತಿಲ್ಲ. ಜನರಿಗೆ ಎಜುಕೇಷನಲ್ಲಿ ಡಿಸ್ಕ್ರಿಮಿನೇಷನ್ ಇದೆ, ಬೇಸಿಕ್ ಎಜುಕೇಷನ್ ಸರಿಯಾಗಿ ಸಿಗ್ತಾ ಇಲ್ಲ, ಅದರಲ್ಲೂ ಕೂಡ ಹಣಕಾಸಿನ ಬಗ್ಗೆ ಎಜುಕೇಷನ್ ಅಂತೂ ಯಾರೂ ಕೊಡ್ತಾ ಇಲ್ಲ. ಆದ್ದರಿಂದ ಎಷ್ಟೋ ಜನ ದಿನದಿಂದ ದಿನಕ್ಕೆ ಕುಗ್ತಾ ಇದ್ದಾರೆ, ಕಷ್ಟಕ್ಕೆ ಸಿಕ್ಕಾಕೊಳ್ತಿದ್ದಾರೆ. ಹಾಗಾಗಿ ಅವರನ್ನು ನಾವು ಅಪ್ಲಿಫ್ಟ್ ಮಾಡಬೇಕಾಗಿದೆ, ಅವ್ರನ್ನ ಮೇಲೆತ್ತಬೇಕಾಗಿದೆ. ಹಾಗೆ ಮಾಡಬೇಕು ಅಂದರೆ ಅವರಲ್ಲಿ ಅವೇರ್ನೆಸ್ ಬರಬೇಕು. ಹಣಕಾಸನ್ನು ಬರೀದೇ ನಿರ್ವಹಣೆ ಮಾಡೋದಲ್ಲ, ಹೆಚ್ಚು ಹಣವನ್ನು ದುಡಿಯೋದು ಹೇಗೆ ಅದನ್ನು ಕಲಿಸ್ಕೊಡ್ಬೇಕಾಗಿದೆ. ಸೊ ಅದನ್ನೆಲ್ಲ ಮಾಡಬೇಕು ಅಂದರೆ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ ಭಾರತದ ಪ್ರತಿಯೊಂದು ಊರಲ್ಲೂ ನಡಿಬೇಕು. ಸೊ ಮೊದಲಿಗೆ ನಾನೊಬ್ಬ ಹೆಮ್ಮೆಯ ಕನ್ನಡಿಗನಾಗಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಸಿಗಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಸಪೋರ್ಟ್ ಬೇಕಾಗಿದೆ. ಸೊ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ಕಾಲ್ ಮಾಡಿ ನನ್ನ ಕಲೀಗ್ ಅವಿನಾಶ್ ಅವರು ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ ಆಗೋದು ಹೇಗೆ, ಆದರೆ ನಿಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ, ಮತ್ತು ಇದರಿಂದ ನಾವು ನಮ್ಮ ದೇಶವನ್ನು ಹೇಗೆ ಬಲಿಷ್ಠವಾಗಿ ಕಟ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸೊ ಹಾಗಾದರೆ ಮತ್ತೆ ಸಿಗೋಣ. ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ ಆಗಿ ನಿಮ್ಮನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.